ಓಂ ಶಾಂತಿ. ಮುರುಳಿಯ ದಿನಾಂಕ 28/11/2023. ಪ್ರಾತಃ ಮುರುಳಿ. ಬಾಬ್ ದಾದ ಮಧುಬನ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಜ್ಞಾನ ಬೆಣ್ಣೆಯಾಗಿದೆ, ಭಕ್ತಿ ಮಜ್ಜಿಗೆಯಾಗಿದೆ. ತಂದೆ ನಿಮಗೆ ಜ್ಞಾನ ಅನ್ನೋ ಬೆಣ್ಣೆಯನ್ನು ಕೊಟ್ಟು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಆದ್ದರಿಂದ ಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸಲಾಗತ್ತೆ. ಪ್ರಶ್ನೆ, ನಿಶ್ಚಯ ಬುದ್ಧಿ ಮಕ್ಕಳ ಗುರುತೇನು? ನಿಶ್ಚಯದ ಆಧಾರದಿಂದ ಏನು ಪ್ರಾಪ್ತಿಯಾಗತ್ತೆ? ಉತ್ತರ, ನಿಶ್ಚಯ ಬುದ್ಧಿ ಮಕ್ಕಳು ಪರಂಜ್ಯೋತಿಗೆ ಬಲಿಹಾರಿಯಾಗುವ ಸತ್ಯ ಪತಂಗಗಳಾಗಿರ್ತಾರೆ, ಸುತ್ತುವರಿಯುವಂತಹ ಪತಂಗಗಳಲ್ಲ. ಯಾರು ಪರಂಜ್ಯೋತಿಗೆ ಬಲಿಹಾರಿಯಾಗ್ತಾರೆ ಅವರೇ ರಾಜ್ಯದಲ್ಲಿ ಬರ್ತಾರೆ. ಯಾರು ಸುತ್ತು ಹಾಕುವಂಥವ್ರು ಇರ್ತಾರೆ ಅವರು ಪ್ರಜೆಗಳಲ್ಲಿ ಹೋಗ್ತಾರೆ. ಭೂಮಿ ಬಿರುದ್ರೂ ಕೂಡ ಧರ್ಮವನ್ನು ಬಿಡೋದಿಲ್ಲ. ಈ ಪ್ರತಿಜ್ಞೆ ನಿಶ್ಚಯ ಬುದ್ಧಿಯ ಮಕ್ಕಳದ್ದಾಗಿರುತ್ತೆ. ಅವರು ಸತ್ಯ ಪ್ರೀತಿ ಬುದ್ಧಿಯವರಾಗಿ ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಮರೆತು ತಂದೆಯ ನೆನಪಿನಲ್ಲಿ ಇರ್ತಾರೆ. ಗೀತೆಯಾಗಿದೆ, ಆಕಾಶ ಸಿಂಹಾಸನವನ್ನು ಬಿಟ್ಟು ಬನ್ನಿ. ಓಂ ಶಾಂತಿ. ಭಗವಾನುವಾಚ, ನಿರಾಕಾರ ಪರಮಪಿತನಿಗೆ ಭಗವಾನ್ ಅಂತ ಹೇಳಲಾಗತ್ತೆ. ಭಗವಾನುವಾಚ ಅಂತ ಹೇಳಿದವ್ರು ಯಾರು? ನಿರಾಕಾರ ಪರಮಪಿತ ಪರಮಾತ್ಮನೇ ಹೇಳ್ತಾರೆ. ನಿರಾಕಾರ ತಂದೆ ನಿರಾಕಾರ ಆತ್ಮಗಳಿಗೆ ಕುಳಿತು ತಿಳಿಸ್ತಾರೆ. ನಿರಾಕಾರ ಆತ್ಮ ಈ ಶರೀರದಲ್ಲಿರುವಂಥ ಕರ್ಮೇಂದ್ರಿಯಗಳಿಂದ ಕೇಳತ್ತೆ. ಆತ್ಮನಿಗೆ ಸ್ತ್ರೀ ಪುರುಷರು ಅಂತ ಹೇಳೋದಿಲ್ಲ, ಅದಕ್ಕೆ ಆತ್ಮ ಅಂತಲೇ ಹೇಳಲಾಗತ್ತೆ. ಆತ್ಮ ಸ್ವಯಂ ಕರ್ಮೇಂದ್ರಿಯಗಳ ಮೂಲಕ ಹೇಳತ್ತೆ, ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ತೇನೆ. ಮನುಷ್ಯರೆಲ್ಲರೂ ಕೂಡ ಸಹೋದರರಾಗಿದ್ದಾರೆ. ಯಾವಾಗ ಪರಂಪಿತ ಪರಮಾತ್ಮನ ಸಂತಾನರಾಗ್ತಾರೆ ಆಗ ಎಲ್ಲರೂ ಕೂಡ ಪರಸ್ಪರ ಸಹೋದರ ಸಹೋದರಿಯರು ಆಗ್ತಾರೆ. ಯಾವಾಗ ಪ್ರಜಾಪಿತ ಬ್ರಹ್ಮನ ಸಂತಾನರಾಗ್ತಾರೆ ಆಗ ಸಹೋದರ ಸಹೋದರಿಯರಾಗ್ತಾರೆ ಅನ್ನೋದು ಸದಾ ಇದನ್ನು ನೀವು ತಿಳಿಸ್ತೀರಾ. ಭಗವಂತ ರಕ್ಷಕ ಆಗಿದ್ದಾರೆ, ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡುವಂಥವರು ಆಗಿದ್ದಾರೆ. ಸರ್ವರ ಸದ್ಗತಿ ದಾತ ನಾನು ಒಬ್ಬನೇ ಆಗಿದ್ದೇನೆ ಅಂತ ತಂದೆ ತಿಳಿಸ್ತಾರೆ. ಸರ್ವರ ಶಿಕ್ಷಕನಾಗಿ ಶ್ರೀಮತವನ್ನು ಕೊಡ್ತೇನೆ ಹಾಗೂ ಸರ್ವರ ಸದ್ಗುರುನೂ ಕೂಡ ಆಗಿದ್ದೇನೆ. ಅವರಿಗೆ ಯಾರು ತಂದೆ ಶಿಕ್ಷಕ ಗುರುಗಳಿಲ್ಲ ಆ ತಂದೆನೇ ಪ್ರಾಚೀನ ಭಾರತದ ರಾಜಯೋಗವನ್ನು ಕಲಿಸುವಂಥವರು ಆಗಿದ್ದಾರೆ ಹೊರತು ಕೃಷ್ಣನಂತೂ ಅಲ್ಲ. ಕೃಷ್ಣನಿಗೆ ತಂದೆ ಅಂತ ಹೇಳೋದಿಲ್ಲ, ಅವರನ್ನು ದೈವಿ ಗುಣಧಾರಿ ಸ್ವರ್ಗದ ರಾಜಕುಮಾರ ಅಂತ ಕರೀಲಾಗತ್ತೆ. ಪತಿತ ಪಾವನ ಸದ್ಗತಿ ದಾತ ಅಂತ ಒಬ್ಬರಿಗೆ ಹೇಳಲಾಗತ್ತೆ. ಈಗ ಎಲ್ಲರೂ ದುಃಖಿ ಪಾಪಾತ್ಮ ಭ್ರಷ್ಟಾಚಾರಿಗಳಾಗಿದ್ದಾರೆ. ಭಾರತವೇ ಸತ್ಯಯುಗದಲ್ಲಿ ದೈವಿ ಶ್ರೇಷ್ಠಾಚಾರಿಯಾಗಿತ್ತು, ನಂತರ ಅದೇ ಭ್ರಷ್ಟಾಚಾರಿ ಅಸುರಿ ರಾಜ್ಯ ಆಗತ್ತೆ. ಆದ್ದರಿಂದ ಎಲ್ಲರೂ ಪತಿತ ಪಾವನ ಬನ್ನಿ, ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತಾರೆ. ಹಾಗಾದರೆ ಈಗ ರಾವಣ ರಾಜ್ಯ ಇದೆ, ರಾವಣನನ್ನು ಸುಡ್ತಾರೆ, ಆದರೆ ರಾವಣನನ್ನು ಯಾವ ವಿದ್ವಾಂಸರು ಆಚಾರ್ಯರು ಪಂಡಿತರು ಕೂಡ ತಿಳ್ಕೊಂಡಿಲ್ಲ. ಸತ್ಯಯುಗದಿಂದ ತ್ರೇತಾಯುಗದವರೆಗೆ ರಾಮರಾಜ್ಯ, ದ್ವಾಪರ ಯುಗದಿಂದ ಕಲಿಯುಗದವರೆಗೆ ರಾವಣ ರಾಜ್ಯ. ಬ್ರಹ್ಮನ ದಿನ ಅಂದರೆ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರ ಹಗಲಾಗಿದೆ. ಬ್ರಹ್ಮನ ರಾತ್ರಿ ಅಂದರೆ ಬ್ರಹ್ಮ ಕುಮಾರ ಕುಮಾರಿಯರ ರಾತ್ರಿ. ಈಗ ರಾತ್ರಿ ಮುಗಿದು ದಿನ ಬರುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಗಾಯನ ಮಾಡ್ತಾರೆ. ಮೂರು ಸೈನ್ಯಗಳು ಕೂಡ ಇವೆ. ಪರಮಪಿತನಿಗೆ ಅತಿ ಪ್ರೀತಿಯ ಗಾಡ್ ಫಾದರ್ ಜ್ಞಾನ ಸಾಗರ ಅಂತ ಕರೀಲಾಗತ್ತೆ. ಹಾಗಾದರೆ ಅವಶ್ಯವಾಗಿ ಅವರು ಜ್ಞಾನ ಕೊಡ್ತಾರೆ ಅಲ್ವಾ? ಅವರು ಸೃಷ್ಟಿಯ ಚೈತನ್ಯ ಬೀಜ ರೂಪ ಸುಪ್ರೀಂ ಸೋಲ್ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಭಗವಂತ ಆಗಿದ್ದಾರೆ. ಆದರೆ ಅವರನ್ನು ಸರ್ವವ್ಯಾಪಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್ವವ್ಯಾಪಿ ಅಂತ ಹೇಳೋದು ತಂದೆಗೆ ನಿಂದನೆ ಮಾಡೋ ರೀತಿ. ತಂದೆ ಹೇಳ್ತಾರೆ, ನಿಂದನೆ ಮಾಡ್ತಾ ಮಾಡ್ತಾ ಧರ್ಮ ಗ್ಲಾನಿಯಾಗತ್ತೆ, ಭಾರತ ಕಂಗಾಲಾಗಿ ಭ್ರಷ್ಟಾಚಾರಿಯಾಗಿದೆ, ಇಂತಹ ಸಮಯದಲ್ಲಿ ನಾನು ಬರಲೇಬೇಕಾಗತ್ತೆ, ಭಾರತವೇ ನನ್ನ ಜನ್ಮಸ್ಥಾನವಾಗಿದೆ, ಭಾರತದಲ್ಲಿಯೇ ಸೋಮನಾಥ ಮಂದಿರ ಶಿವನ ಮಂದಿರಗಳು ಕೂಡ ಇದೆ, ನಾನು ನನ್ನ ಜನ್ಮಸ್ಥಾನವನ್ನು ಸ್ವರ್ಗ ಮಾಡ್ತೇನೆ, ನಂತರ ರಾವಣ ನರಕ ಮಾಡ್ತಾನೆ. ಅಂದರೆ ನೀವು ರಾವಣನ ಮತದಂತೆ ನಡೆದು ನರಕವಾಸಿಗಳು ಆಸುರಿ ಸಂಪ್ರದಾಯದವರಾಗ್ತೀರಾ, ಮತ್ತೆ ನಾನು ಅವರನ್ನು ಪರಿವರ್ತನೆ ಮಾಡಿ ದೈವಿ ಸಂಪ್ರದಾಯ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತೇನೆ. ಇದು ವಿಷಯ ಸಾಗರ, ಅದು ಕ್ಷೀರ ಸಾಗರ.
ಅಲ್ಲಿ ತುಪ್ಪದ ನದಿಗಳು ಹರಿಯುತ್ತವೆ. ಸತ್ಯ ತ್ರೇತಾಯುಗದಲ್ಲಿ ಭಾರತದಲ್ಲಿ ಸದಾ ಸುಖದ ಸಂಪತ್ತಿತ್ತು. ವಜ್ರ ರತ್ನಗಳ ಮಹಲ್ಗಳಿತ್ತು. ಈಗಂತೂ ಭಾರತ 100% ಬಡ ರಾಷ್ಟ್ರ ಆಗಿಬಿಟ್ಟಿದೆ. ನಾನೇ ಬಂದು 100% ಸಂಪದ್ಭರಿತ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತೇನೆ. ಈಗಂತೂ ತಮ್ಮ ದೈವಿ ಧರ್ಮವನ್ನು ಮರೆಯುವಷ್ಟು ಭ್ರಷ್ಟಾಚಾರಿಗಳು ಆಗಿಬಿಟ್ಟಿದ್ದಾರೆ. ತಂದೆ ಕುಳಿತು ತಿಳಿಸ್ತಾರೆ, ಭಕ್ತಿ ಮಾರ್ಗ ಮಜ್ಜಿಗೆ, ಜ್ಞಾನ ಮಾರ್ಗ ಬೆಣ್ಣೆಯಾಗಿದೆ. ಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸ್ತಾರೆ. ಅಂದರೆ ವಿಶ್ವದ ರಾಜ್ಯ ಭಾಗ್ಯ ಇತ್ತು. ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ತಂದೆನೇ ಬಂದು ಬೇಹದ್ದಿನ ಆಸ್ತಿ ಕೊಡ್ತಾರೆ, ಅರ್ಥಾತ್ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ನಾನು ವಿಶ್ವಕ್ಕೆ ಮಾಲೀಕ ಅಂತೂ ಆಗೋದಿಲ್ಲ. ಒಂದು ವೇಳೆ ವಿಶ್ವಕ್ಕೆ ಮಾಲೀಕ ಆದರೆ ಮತ್ತೆ ಮಾಯೆಯೊಂದಿಗೆ ಸೋಲ್ಬೇಕಾಗತ್ತೆ ಅಂತ ತಂದೆ ಹೇಳ್ತಾರೆ. ನೀವು ಮಾಯೆಗೆ ಸೋಲ್ತೀರಾ, ಮತ್ತೆ ನೀವೇ ಗೆಲ್ಲಬೇಕು. ನೀವು ಈಗ ಪಂಚವಿಕಾರಗಳಲ್ಲಿ ಸಿಲುಕಾಕ್ಕೊಂಡಿದ್ದೀರಾ. ಈಗ ನಾನು ನಿಮ್ಮನ್ನು ಮಂದಿರಕ್ಕೆ ಯೋಗ್ಯ ಮಾಡ್ತೇನೆ. ಸತ್ಯಯುಗ ಅತೀ ದೊಡ್ಡ ಮಂದಿರ, ಅದನ್ನು ಶಿವನಿಂದ ಸ್ಥಾಪಿಸಲ್ಪಟ್ಟ ಶಿವಾಲಯ ಅಂತ ಕರೆಯಲಾಗತ್ತೆ. ಕಲಿಯುಗದಲ್ಲಿ ಎಲ್ಲರೂ ಕೂಡ ವಿಕಾರಿಗಳಾಗಿರೋ ಕಾರಣ ವೇಶಾಲಯ ಅಂತ ಹೇಳಲಾಗತ್ತೆ. ಆದ್ದರಿಂದ ಈಗ ತಂದೆ ತಿಳಿಸ್ತಾರೆ, ದೇಹದ ಧರ್ಮವನ್ನು ಬಿಟ್ಟು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಈಗ ನೀವು ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿ ಇದೆ. ಈಗ ನೀವು ಬೇರೆ ಯಾರನ್ನೂ ಕೂಡ ನೆನಪು ಮಾಡೋದಿಲ್ಲ. ನೀವು ವಿನಾಶಕಾಲೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ. ಶ್ರೀ ಶ್ರೀ 108 ಪರಂಪಿತ ಪರಮಾತ್ಮನಿಗೆ ಹೇಳಲಾಗತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಾ. 108 ಮಾಲೆಯನ್ನು ಜಪ ಮಾಡ್ತಾರೆ. ಮಾಲೆಯ ಮೇಲೆ ಶಿವಬಾಬುರವರು, ನಂತರ ತಂದೆ ತಾಯಿಯಾದ ಬ್ರಹ್ಮ ಸರಸ್ವತಿ, ನಂತರ ನಿಮ್ಮಲ್ಲಿ ಭಾರತವನ್ನು ಪಾವನ ಮಾಡುವಂತಹ ಮಕ್ಕಳಿದ್ದೀರಾ. ರುದ್ರಾಕ್ಷಿ ಮಾಲೆ ಅಂತ ಗಾಯನ ಇದೆ. ಇದನ್ನು ರುದ್ರ ಯಜ್ಞ ಅಂತ ಕರೀಲಾಗತ್ತೆ. ಇದು ಎಷ್ಟೊಂದು ದೊಡ್ಡ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞವಾಗಿದೆ. ಎಷ್ಟೊಂದು ವರ್ಷಗಳಿಂದ ನಡೀತಾ ಇದೆ. ಯಾರೆಲ್ಲ ಅನೇಕ ಧರ್ಮ ಮೊದಲಾದವುಗಳಿವೆ ಅವುಗಳೆಲ್ಲವೂ ಈ ಯಜ್ಞದಲ್ಲಿ ಸ್ವಾಹ ಆಗತ್ತೆ. ಈ ಯಜ್ಞ ಅಂತ್ಯ ಆಗತ್ತೆ. ಇದು ಅವಿನಾಶಿ ತಂದೆಯ ಅವಿನಾಶಿ ಯಜ್ಞ ಆಗಿದೆ. ಇದರಲ್ಲಿ ಎಲ್ಲ ಸಾಮಗ್ರಿಗಳು ಸ್ವಾಹ ಆಗತ್ತೆ. ವಿನಾಶ ಯಾವಾಗತ್ತೆ ಅಂತ ಕೇಳ್ತಾರೆ. ಅರೆ, ಯಾರು ಸ್ಥಾಪನೆ ಮಾಡ್ತಾರೆ ಅವರೇ ಮತ್ತೆ ಪಾಲನೆ ಮಾಡಬೇಕಾಗತ್ತೆ. ಇದು ಶಿವ ತಂದೆಯ ರಥ ಆಗಿದೆ. ಇದರಲ್ಲಿ ಶಿವಬಾಬುರವರು ರತಿಯಾಗಿದ್ದಾರೆ. ಬಾಕಿ ಯಾವುದೇ ಕುದುರೆ ಗಾಡಿ ಅಂತೂ ಇಲ್ಲ. ಅದು ಭಕ್ತಿ ಮಾರ್ಗದ ಸಾಮಗ್ರಿಯಲ್ಲಿ ಕುಳಿತು ಮಾಡಿದ್ದಾರೆ. ಆದ್ದರಿಂದ ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ತೇನೆ ಅಂತ ತಂದೆ ತಿಳಿಸ್ತಾರೆ. ಮೊದಲು ಅವ್ಯಭಿಚಾರಿ ಭಕ್ತಿ ಇತ್ತು. ನಂತರ ಕಲಿಯುಗದ ಅಂತಿಮದಲ್ಲಿ ಪೂರ್ಣ ವ್ಯಭಿಚಾರಿ ಭಕ್ತಿ ಆಗಿಬಿಟ್ಟಿದೆ. ಆಗ ತಂದೆ ಬಂದು ಭಾರತಕ್ಕೆ ಬೆಣ್ಣೆ ಕೊಡ್ತಾರೆ. ನೀವು ವಿಶ್ವಕ್ಕೆ ಮಾಲೀಕರಾಗಲಿಕ್ಕೋಸ್ಕರ ಓದ್ತಾ ಇದ್ದೀರಾ. ತಂದೆ ಬಂದು ಬೆಣ್ಣೆಯನ್ನು ತಿನ್ನಿಸ್ತಾರೆ. ರಾವಣ ರಾಜ್ಯದಲ್ಲಿ ಮಜ್ಜಿಗೆ ಸಿಗತ್ತೆ. ಇವೆಲ್ಲವೂ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಹೊಸ ಮಕ್ಕಳು ಈ ಮಾತುಗಳನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಪರಮಪಿತ ಪರಮಾತ್ಮನಿಗೆ ಜ್ಞಾನ ಸಾಗರ ಅಂತ ಹೇಳಲಾಗತ್ತೆ. ತಂದೆ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನಾನು ಯಾರಿಗೂ ಕೂಡ ಸಿಗೋದಿಲ್ಲ. ಯಾವಾಗ ನಾನು ಬರ್ತೀನಿ ಆಗ ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡ್ತೀನಿ. ನಾನು ಮುಕ್ತಿದಾತನಾಗಿ ದುಃಖದಿಂದ ಬಿಡುಗಡೆ ಮಾಡಿ ರಾಜರನ್ನಾಗಿ ಮಾಡ್ತೇನೆ. ಯಾವಾಗ ನೀವು ಚೆನ್ನಾಗಿ ಓದ್ತೀರಾ, ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ ಆಗತ್ತೆ. ನೀವು ನಿಶ್ಚಯ ಬುದ್ಧಿ ಮಕ್ಕಳು ಪರಂಜ್ಯೋತಿಗೆ ಬಲಿಹಾರಿಯಾಗುವಂತಹ ಪತಂಗಗಳಾಗಿದ್ದೀರಾ. ಕೆಲವು ಪತಂಗಗಳು ಒಮ್ಮೆಲೆ ಬಲಿಹಾರಿ ಆಗ್ತವೆ, ಕೆಲವು ಪತಂಗಗಳು ಸುತ್ತು ಹಾಕ್ಕೊಂಡು ಹೊರಟೋಗ್ಬಿಡತ್ತೆ, ಏನೂ ಕೂಡ ತಿಳ್ಕೊಳ್ಳೋದೇ ಇಲ್ಲ. ಬಲಿಹಾರಿಯಾಗುವ ಮಕ್ಕಳು ತಿಳ್ಕೊಳ್ತಾರೆ, ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗತ್ತೆ. ಯಾರು ಕೇವಲ ಸುತ್ತ ಹಾಕ್ಕೊಂಡು ಹೋಗ್ತಾರೆ ಅವರು ಪ್ರಜೆಗಳಲ್ಲಿನೂ ಕೂಡ ನಂಬರ್ ವಾರ್ ಬರ್ತಾರೆ. ಯಾರು ಬಲಿಹಾರಿ ಆಗ್ತಾರೆ ಅವರು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬಲಿಹಾರಿಯಾಗಿ ಆಸ್ತಿಯನ್ನು ತೆಗೆದುಕೊಳ್ತಾರೆ. ಪುರುಷಾರ್ಥದಿಂದಲೇ ಪ್ರಾರಬ್ಧ ಸಿಗತ್ತೆ. ಜ್ಞಾನಸಾಗರ ತಂದೆ ಅಂತೂ ಒಬ್ಬರೇ ಆಗಿದ್ದಾರೆ. ಮತ್ತು ಈ ಜ್ಞಾನ ಅಂತೂ ಪ್ರಾಯಲೋಪ ಆಗಿಬಿಡತ್ತೆ. ನೀವು ಸದ್ಗತಿಯನ್ನು ಪಡ್ಕೊಳ್ತೀರಾ,
ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಗುರು ಗೋಸಾಯಿಗಳಂತೂ ಇರೋದಿಲ್ಲ ಈಗ ಎಲ್ಲರೂ ತಂದೆಯನ್ನ ನೆನಪು ಮಾಡುತ್ತಾರೆ ಯಾಕೆಂದ್ರೆ ಅವರು ಜ್ಞಾನ ಸಾಗರ ಎಲ್ಲರ ಸದ್ಗತಿಯನ್ನ ಮಾಡುತ್ತಾರೆ ಆಹಾಕಾರ ಮುಗಿದ ಮೇಲೆ ಜೈ ಜೈಕಾರ ಪ್ರಾರಂಭ ಆಗುತ್ತೆ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೀರಾ ಈಗ ನೀವು ತ್ರಿಕಾಲದರ್ಶಿ ತ್ರಿನೇತ್ರಿಗಳಾಗಿದ್ದೀರಾ ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ಜ್ಞಾನ ನಿಮಗೆ ಸಿಗ್ತಾ ಇದೆ ಇದು ಯಾವುದೇ ದಂತಕತೆ ಅಂತೂ ಅಲ್ಲ ಗೀತೆಯ ಭಗವಂತನಿಂದ ಉಚ್ಚರಿಸಲ್ಪಟ್ಟಿರುವಂತ ಗೀತೆ ಆದರೆ ಕೃಷ್ಣನ ಹೆಸರನ್ನು ಹಾಕಿ ಖಂಡನೆ ಮಾಡಿಬಿಟ್ಟಿದ್ದಾರೆ ಈಗ ನೀವು ಮಕ್ಕಳು ಸರ್ವರ ಕಲ್ಯಾಣವನ್ನ ಮಾಡಬೇಕಾಗಿದೆ ನೀವು ಶಿವಶಕ್ತಿ ಸೇನೆಯಾಗಿದ್ದೀರಾ ಒಂದೇ ಮಾತರಂ ಅಂತ ಹೇಳಲಾಗುತ್ತೆ ಪವಿತ್ರರಾಗಿರುವವರಿಗೆ ವಂದನೆ ಮಾಡ್ತಾರೆ ಕನ್ಯೆ ಪವಿತ್ರರಾಗಿದ್ದಾಗ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ ಅತ್ತೆಯ ಮನೆಗೆ ಹೋಗಿ ವಿಕಾರಿಯಾದಾಗ ಎಲ್ಲರಿಗೂ ಕೂಡ ಅವರು ತಲೆ ಬಾಗಬೇಕಾಗುತ್ತೆ ಎಲ್ಲವೂ ಕೂಡ ಪವಿತ್ರತೆಯ ಮೇಲೆ ಆಧಾರಿತ ಆಗಿದೆ ಭಾರತ ಪವಿತ್ರ ಗೃಹಸ್ಥ ಧರ್ಮ ಆಗಿತ್ತು ಈಗ ಅಪವಿತ್ರ ಗೃಹಸ್ಥ ಧರ್ಮ ಆಗಿದೆ ದುಃಖನೇ ದುಃಖ ಇದೆ ನಿಮಗೆ ಸತ್ಯಯುಗದಲ್ಲಿ ಈ ರೀತಿಯಂತೂ ಇರೋದಿಲ್ಲ ತಂದೆ ಮಕ್ಕಳಿಗೋಸ್ಕರ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ತಂದೆಯಿಂದ ಜೀವನ್ಮುಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ಬೋದು ನೀವು ಮನೆ ಮಠ ಬಿಡೋ ಮಾತೇ ಇಲ್ಲ ಸನ್ಯಾಸಿಗಳ ನಿವೃತ್ತಿ ಮಾರ್ಗ ಬೇರೆ ಈಗ ನೀವು ತಂದೆಯ ಜೊತೆ ಪ್ರತಿಜ್ಞೆ ಮಾಡಿ ಬಾಬಾ ನಾವು ಪವಿತ್ರರಾಗಿ ಅವಶ್ಯವಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗ್ತೇವೆ ನಂತರ ಭೂಮಿ ಬಿರುದ್ರೂ ಕೂಡ ಧರ್ಮವನ್ನು ಬಿಡೋದಿಲ್ಲ ಈ ಪಂಚವಿಕಾರಗಳನ್ನು ದಾನ ಕೊಟ್ಟಮೇಲೆ ಮಾಯೆಯ ಗ್ರಹಣ ಬಿಡುಗಡೆ ಆಗತ್ತೆ ಆಗ ನೀವು 16 ಕಲಾ ಸಂಪೂರ್ಣರಾಗ್ತೀರಾ ಸಂಪೂರ್ಣ ನಿರ್ವಿಕಾರಿಗಳಾಗ್ತೀರಾ ಈಗ ಶ್ರೀಮತದಂತೆ ನಡೆದು ಪುನಃ ಅದೇ ರೀತಿ ಆಗಬೇಕಾಗಿದೆ ಭಗವಂತ ಬಡವರ ಬಂಧು ಆಗಿದ್ದಾರೆ ಶ್ರೀಮಂತರು ಈ ಜ್ಞಾನವನ್ನು ತೆಗೆದುಕೊಳ್ಳೋದಿಲ್ಲ ಯಾಕೆಂದರೆ ನಮಗೆ ಹಣ ಅಂತಸ್ತಿದೆ ನಾವು ಸ್ವರ್ಗದಲ್ಲಿನೇ ಕುಳಿತಿದ್ದೀವಿ ಅಂತ ತಿಳ್ಕೊಂಬಿಡ್ತಾರೆ ಆದ್ದರಿಂದ ಅಬಲೆಯರು ಅಹಲ್ಯರೇ ಜ್ಞಾನವನ್ನು ಪಡೀತಾರೆ ಭಾರತ ಅಂತೂ ಬಡ ರಾಷ್ಟ್ರ ಆಗಿದೆ ಅದರಲ್ಲಿಯೂ ಯಾರು ಸಾಧಾರಣ ಬಡವರಿದ್ದಾರೆಯೋ ಅವರನ್ನು ತಂದೆ ಮಕ್ಕಳನ್ನಾಗಿ ಮಾಡಿಕೊಳ್ತಾರೆ ಅವರ ಅದೃಷ್ಟದಲ್ಲಿನೇ ಇರುತ್ತೆ ಸುಧಾಮನ ಉದಾಹರಣೆಯ ಗಾಯನ ಇದೆ ಅಲ್ವಾ ಶ್ರೀಮಂತರು ನಮಗೆ ಸಮಯನೇ ಇಲ್ಲ ಅಂತ ಹೇಳ್ತಾರೆ ರಾಜೇಂದ್ರ ಪ್ರಸಾದ್ ಯಾರು ಪ್ರಪ್ರಥಮ ಭಾರತದ ರಾಷ್ಟ್ರಪತಿಗಳಿದ್ರು ಅವರ ಬಳಿ ಮಕ್ಕಳು ಹೋಗ್ತಾ ಇದ್ರು ಅವರಿಗೆ ಬೇಹದ್ದಿನ ತಂದೆಯನ್ನು ತಿಳ್ಕೊಂಡ್ರೆ ನೀವು ವಜ್ರ ಸಮಾನರಾಗ್ತೀರಾ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ 7 ದಿನದ ಕೋರ್ಸ್ ಕೇಳಿ ಆಗ ಅವರು ಹೌದು ಅಂತ ಹೇಳ್ತಾ ಇದ್ರು ತುಂಬ ಒಳ್ಳೆಯ ಮಾತು ಅಂತ ಹೇಳಿದ್ರು ಸೇವೆಯಿಂದ ನಿವೃತ್ತಿ ಹೊಂದಿದ ಮೇಲೆ ಕೋರ್ಸ್ ತೆಗೆದುಕೊಳ್ತೇನೆ ಅಂತ ಹೇಳಿದ್ರು ಆದರೆ ನಿವೃತ್ತಿ ಆದಮೇಲೆ ಹೇಳಿದ್ರು ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೀಗೆ ದೊಡ್ಡ ದೊಡ್ಡ ಮನುಷ್ಯರಿಗೆ ಸಮಯ ಅಂತೂ ಇರೋದಿಲ್ಲ ಯಾವಾಗ 7 ದಿನದ ಕೋರ್ಸ್ ಪೂರ್ಣ ಆಗತ್ತೆ ಆಗ ನಾರಾಯಣಿ ನಶೆ ಏರುತ್ತೆ ಸುಮ್ಮನೆ ಅಂತೂ ನಶೆ ಏರೋದಿಲ್ಲ 7 ದಿನದ ನಂತರ ಇವರು ಯೋಗ್ಯರಾಗಿದ್ದಾರೋ ಅಥವಾ ಇಲ್ವೋ ಅಂತ ತಿಳಿಯುತ್ತೆ ಯೋಗ್ಯರಾಗಿದ್ದರೆ ಮತ್ತೆ ಓದುವ ಪುರುಷಾರ್ಥದಲ್ಲಿ ತೊಡಗ್ತಾರೆ ಎಲ್ಲಿಯವರೆಗೆ ಬಟ್ಟೆಯಲ್ಲಿ ಪಕ್ಕಾ ಬಣ್ಣವನ್ನು ಹಾಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಹೊರ ಪ್ರಪಂಚದಲ್ಲಿ ಹೋಗೋದ್ರಿಂದ ಹೊರಟೋಗ್ಬಿಡ್ತಾರೆ ಆದ್ದರಿಂದ ಮೊದಲೇ ಪಕ್ಕಾ ಬಣ್ಣವನ್ನು ಹಾಕ್ಕೊಳ್ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಶಿವಶಕ್ತಿಯರಾಗಿ ವಿಶ್ವ ಕಲ್ಯಾಣವನ್ನು ಮಾಡಬೇಕು ಪವಿತ್ರತೆಯ ಆಧಾರದ ಮೇಲೆ ಕವಡೆ ಸಮಾನ ಮನುಷ್ಯರನ್ನು ಕೂಡ ವಜ್ರ ಸಮಾನರನ್ನಾಗಿ ಮಾಡಬೇಕು ಶ್ರೀಮತದಂತೆ ವಿಕಾರಗಳನ್ನು ದಾನ ಮಾಡಿ ಸಂಪೂರ್ಣ ನಿರ್ವಿಕಾರಿ 16 ಕಲಾ ಸಂಪೂರ್ಣರಾಗಬೇಕು ಪರಂಜ್ಯೋತಿಗೆ ಬಲಿಹಾರಿಯಾಗುವ ಪತಂಗಗಳಾಗಬೇಕು ವರದಾನ ಪರಿಸ್ಥಿತಿಗಳನ್ನು ಸೈಡ್ ಸೀನ್ಸ್ ಎಂದು ತಿಳ್ಕೊಂಡು ಪಾರು ಮಾಡುವಂತಹ ಸ್ಮೃತಿ ಸ್ವರೂಪ ಸಮರ್ಥ ಆತ್ಮಭವ
ವಿಶ್ಲೇಷಣೆ. ಸ್ಮೃತಿ ಸ್ವರೂಪ ಆತ್ಮಗಳು ಸಮರ್ಥರಾಗಿರೋ ಕಾರಣದಿಂದ ಪರಿಸ್ಥಿತಿಗಳನ್ನು ಆಟ ಅಂತ ತಿಳ್ಕೊಳ್ತಾರೆ. ಬಲೆ ಎಷ್ಟೇ ದೊಡ್ಡ ಪರಿಸ್ಥಿತಿ ಇರಲಿ, ಆದರೆ ಸಮರ್ಥ ಆತ್ಮಗಳಿಗೆ ಗುರಿಯಲ್ಲಿ ತಲುಪಲಿಕ್ಕೋಸ್ಕರ ಇವೆಲ್ಲವೂ ಮಾರ್ಗದಲ್ಲಿನ ಸೈಡ್ ಸೀನ್ಸ್ ಆಗಿದೆ. ಜನರಂತೂ ಖರ್ಚು ಮಾಡಿಯಾದರೂ ಸೈಡ್ ಸೀನ್ಸ್ ನೋಡಲಿಕ್ಕೆ ಹೋಗ್ತಾರೆ. ಅಂದಮೇಲೆ ಸ್ಮೃತಿ ಸ್ವರೂಪ ಆತ್ಮಗಳಿಗಾಗಿ ಪರಿಸ್ಥಿತಿ ಅಂತಾದರೂ ಹೇಳಿ, ಪರೀಕ್ಷೆ ಅಂತಾದರೂ ಹೇಳಿ, ವಿಘ್ನ ಅಂತಾದರೂ ಹೇಳಿ, ಎಲ್ಲವೂ ಸೈಡ್ ಸೀನ್ಸ್ ಆಗಿದೆ ಮತ್ತು ಸ್ಮೃತಿಯಲ್ಲಿದೆ. ಇದು ಗುರಿಯನ್ನು ತಲುಪಲಿಕ್ಕೆ ಸೈಡ್ ಸೀನ್ಸ್ಗಳನ್ನು ಬಹಳ ಬಾರಿ ಪಾರು ಮಾಡಿದ್ದೇನೆ, ಹೊಸದೇನೂ ಇಲ್ಲ. ಸ್ಲೋಗನ್: ಅನ್ಯರ ತಿದ್ದುಪಡಿ ಮಾಡಲಿಕ್ಕೆ ಬದಲಾಗಿ ತಂದೆಯೊಂದಿಗೆ ಸಂಬಂಧವನ್ನು ಜೋಡಿಸಿ, ಆಗ ವರದಾನಗಳ ಅನುಭೂತಿಗಳು ಆಗ್ತಾ ಇರತ್ತೆ. ಮಾತೇಶ್ವರಿಜಿಯವರ ಮಧುರ ಮಹಾವಾಕ್ಯಗಳು: ಕೇವಲ ಆತ್ಮನ ಶಬ್ದದ ಉಚ್ಚಾರಣೆಯಿಂದ ಯಾವುದೇ ಲಾಭ ಅಂತೂ ಇಲ್ಲ. ಓಂ ರಟೋ ಅಂದರೆ ಓಂ ನಾಮವನ್ನು ಜಪಿಸಿ ಅಂತ ಅರ್ಥ. ಯಾವ ಸಮಯದಲ್ಲಿ ನಾವು ಓಂ ಶಬ್ದ ಹೇಳ್ತೇವೆ, ಆಗ ಓಂ ಹೇಳುವ ಅರ್ಥ ಇದಲ್ಲ ಓಂ ಶಬ್ದದ ಉಚ್ಚಾರಣೆ ಮಾಡೋದು. ಕೇವಲ ಓಂ ಅಂತ ಹೇಳೋದ್ರಿಂದ ಜೀವನದಲ್ಲಿ ಏನೂ ಕೂಡ ಲಾಭ ಆಗೋದಿಲ್ಲ. ಆದರೆ ಓಂನ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗೋದು, ಆ ಓಂನ ಅರ್ಥವನ್ನು ತಿಳಿಯೋದ್ರಿಂದ ಮನುಷ್ಯರಿಗೆ ಸಿಗಬೇಕಾದಂಥ ಶಾಂತಿಯು ಪ್ರಾಪ್ತಿಯಾಗತ್ತೆ. ಈಗ ಮನುಷ್ಯರು ಅವಶ್ಯವಾಗಿ ಇಚ್ಛಿಸ್ತಾರೆ ನಮಗೆ ಶಾಂತಿ ಪ್ರಾಪ್ತಿಯಾಗಲಿ ಅಂತ. ಆ ಶಾಂತಿಯ ಸ್ಥಾಪನೆಗಾಗಿ ಬಹಳ ಸಮ್ಮೇಳನಗಳನ್ನ ಮಾಡ್ತಾರೆ, ಆದರೆ ರಿಸಲ್ಟ್ ಹೀಗೆ ಕಂಡುಬರುತ್ತೆ, ಯಾವುದೋ ಇನ್ನೂ ಅಶಾಂತಿ ದುಃಖದ ಕಾರಣ ಆಗ್ತಾ ಹೋಗುತ್ತೆ. ಯಾಕೆಂದರೆ ಮುಖ್ಯ ಕಾರಣ ಆಗಿದೆ ಮನುಷ್ಯಾತ್ಮರು ಎಲ್ಲಿಯವರೆಗೆ ಪಂಚವಿಕಾರಗಳನ್ನು ನಷ್ಟ ಮಾಡೋದಿಲ್ಲ ಅಲ್ಲಿಯವರೆಗೆ ವಿಶ್ವದಲ್ಲಿ ಖಂಡಿತವಾಗಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ಪ್ರತಿಯೊಬ್ಬ ಮನುಷ್ಯನು ತಾನು 5 ವಿಕಾರಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ಬೇಕು ಮತ್ತು ತನ್ನ ಆತ್ಮನ ಎಳೆಯನ್ನು ಪರಮಾತ್ಮನ ಜೊತೆಗೆ ಜೋಡಿಸ್ಬೇಕು. ಆಗ ಮಾತ್ರ ಶಾಂತಿಯ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಮನುಷ್ಯರು ತಮಗೆ ತಾವು ಕೇಳ್ಕೊಳ್ಬೇಕು, ನಾನು ನನ್ನ 5 ವಿಕಾರಗಳನ್ನು ನಷ್ಟ ಮಾಡಿದ್ದೇನೆ, ಅವುಗಳನ್ನು ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ವೇಳೆ ಯಾರಾದರೂ ನಮ್ಮ 5 ವಿಕಾರಗಳನ್ನು ಹೇಗೆ ವಶ ಮಾಡಿಕೊಳ್ಳೋದು ಅಂತ ಕೇಳಿದ್ರೆ, ಆಗ ಅವರಿಗೆ ಇದೇ ವಿಧಾನವನ್ನು ತಿಳಿಸ್ಕೊಡ್ಲಾಗತ್ತೆ. ಮೊದಲು ಅವರಿಗೆ ಜ್ಞಾನ ಮತ್ತು ಯೋಗದ ಧೂಪವನ್ನು ಹಚ್ಕೊಳ್ಳಿ ಮತ್ತು ಜೊತೆಯಲ್ಲಿ ಪರಂಪಿತ ಪರಮಾತ್ಮನ ಮಹಾವಾಕ್ಯವಿದೆ, ನನ್ನ ಜೊತೆ ಬುದ್ಧಿ ಯೋಗವನ್ನು ಜೋಡಿಸಿ ನನ್ನ ಬಲ ತೆಗೆದುಕೊಂಡು ಸರ್ವಶಕ್ತಿವಾನಾಗಿ ನಾನು ಪ್ರಭುವನ್ನು ನೆನಪು ಮಾಡೋದ್ರಿಂದ ವಿಕಾರ ದೂರ ಆಗತ್ತೆ. ಈಗ ಇಷ್ಟು ಸಾಧನೆಯ ಅವಶ್ಯಕತೆ ಇದೆ. ಯಾವುದನ್ನು ಖುದ್ದು ಪರಮಾತ್ಮನೇ ಬಂದು ನಮಗೆ ಕಲಿಸ್ಕೊಡ್ತಾರೆ. ಒಳ್ಳೆಯದು. ಓಂ ಶಾಂತಿ.